ಇವಾಗೇನ್ ನೀನ್ ವೈದ್ಯ ಇಲ್ವಾ? ಹೋಗಲ್ಲ ಕಣ್ಣ, ಹೋಗಲ್ಲ. ಮಸಿ ಬಳಿಯ ಕೆಲಸ ಮಾಡ್ಕೊಂಬಂದು ನನ್ನ ಹತ್ರನೇ ದಿಮಾಗ್ ತೋರಿಸ್ತೀಯಾ? ಯಾವುದೋ ಬಿಕ್ನಾಸಿ ಮೇಸ್ಟ್ರ ಹತ್ರ ಹೋಗಿ ನನ್ನ ಮಗಂಗ್ ಹೆಣ್ಣು ಕೊಡಿ ಅಂತ ಕೇಳ ನಾನು? ಏನ್ಲ ಹೇಳ್ತಾ ಇದೀಯ? ಅಲ್ಲ ಕಣ್ಣ, ಏನ್ಲ ಬಂದಿರೋದು ನಿನಗೆ ದೊಡ್ಡ ರೋಗ? ಅಪ್ಪ ಏನ್ ನೋಡಿದ್ರೆ ನಿನ್ಗೆ ಎಂ ಪಿ ಮಗಳು, ಎಂ ಎಲ್ ಎ ಮಗಳು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಮಗಳನ್ನ ತರಬೇಕು ಅಂತವ್ರೆ. ನೀನ್ ನೋಡಿದ್ರೆ ಯಾವಾಗ ಕಿತ್ತೋಗಿರೋಣ? ಅಂತವ್ರ ಮನೆ ಮಗಳು, ಇಂಥವ್ರ ಮನೆ ಮಗಳು ಅಂತ ಎಂತೆಂಥವ್ರನ್ನ ಕಟ್ಕೊಳಕ್ಕೆ ನಾನ್ ರೆಡಿ ಇಲ್ಲ. ನಾನು ಮಾನ್ಸಾರ ಇಷ್ಟಪಟ್ಟಿದ್ದು ಹುಡುಗಿನಯ್ಯ, ನಾನು ಈ ಮನೆ ತುಂಬಿಸ್ಕೊಳ್ಳೋದು. ಅವ್ವ, ನಿಂದೆ ಇವನಿಗೆ ಕುಮ್ಮಕ್ಕು. ಇವಾಗ ಹಂಗೆ ಅನ್ಬೇಡ ಅಂತೀಯ. ಇವನು ಇಷ್ಟಪಟ್ಟ ಅಂತ ಅಂಥ ಮನೆ ಹುಡುಗಿ ತಂದ್ಕೊಳಕಾಯ್ತದ? ಅಂತಸ್ಬೇಡವ. ಕಂಡಿವ್ ನೀನು ನಿನ್ನ ಅಂತಸ್ತ ಹೆಂಗಿತ್ತು ಅಂತ ಅವನ್ ಕಟ್ಕೊಂಡಾಗ. ನಮ್ ಯೂಸಕ್ ಮಾತಾಡಿದ್ರೆ ಅಲ್ಲೋದ್ರಿ. ಏ, ಈಗ ಅಂತಸ್ತಿದೆ ಅಂತಾನೆ ಕಂಡ್ಲ ಹೇಳ್ತಾ ಇರೋದು? ಅದಕ್ಕೆ ಅಂಥವ್ರನ್ನ ಹುಡುಕ್ತೀನಿ ಅಂತ ಹೇಳ್ತಾ ಇರೋದು? ಆಗ ಎರಡೋ ತಿಟ್ಟು ಉಣ್ಣಕ್ಕಿರ್ಲಿಲ್ಲ ನಮ್ಗೆ. ಈಗ ಊರಿಗೆ ಕೊಂಡ್ಕೊಂಡಿದೀವಿ. ಹಂಗಿರ್ಬೇಕಾದ್ರೆ ಮತ್ತೆ ಬೇಡಾಡ್ಕೊಂಡಿರೋ ಸಂಬಂಧ ಮಾಡ್ಬೇಕಂತೀಯ? ನೀವ್ ಯಾರು ಏನ್ ಹೇಳಿದ್ರು ನಾನು ಕೇಳಕ್ಕಿಲ್ಲ. ಮದ್ವೆ ಅಂತಾದ್ರೆ ಅದೇ ಹುಡುಗಿನೇ ಮೇಷ್ಟ್ರು ಮಗಳೇ. ಇನ್ನೇನೇ ಹೇಳಿದ್ರು ಅಂತ ಹುಡುಗಿ ನಾನು ಅಂತರಕ್ಕಿಲ್ಲ. ಇದೇ ಮಾತಾ? ಹೂ ಕಣ್ಣ, ಇದೇ ಮಾತು. ನಾನು ಒಂದ್ಸತಿ ಅಂದ್ಮೇಲೆ ಮುಗೀತು. ಯಾರು ಎದುರಾಡಬಾರ್ದು, ಉಸಿರಾಡಬಾರ್ದು. ಹಂಗಾರೆ ನಾನು ಹಾಕಿರೋ ಸವಾಲಿನ ಗತಿ ಏನು? ಯಾವಂತಾವ ಸವಾಲ್ ಕಟ್ತೀಯ ನೀನು? ಅವನೇ ಅವನ ಮೇಷ್ಟ್ರ ಹತ್ರ ಸವಾಲ್ ಹಾಕ್ಬಿಟ್ಟು ಬಂದು ನನ್ನ ಚೂ ಬಿಡ್ತೀಯ? ನಾನು ಹೋಗಿ ಹೆಣ್ ಕೇಳ್ಬೇಕಲ್ಲ. ಹೆಣ್ ಕೊಡೋರು ಕ್ಯೂ ನಿನ್ಕೊಂತಾರೆ ನನ್ನ ಮಗನ್ಗೆ ಹೆಣ್ ಕೊಡಕ್ಕೆ. ನನ್ನನ್ನ ಶಿವರುದ್ರಪ್ಪನ ಮಗ ಅಂತ ಯಾವನು ಇಷ್ಟಪಡೋದ್ ಬೇಕಾಗಿಲ್ಲ. ನನ್ನನ್ನ ಜೋಗಿ ಅಂತ ಇಷ್ಟಪಡ್ಬೇಕು. ಅಂತೋರನ್ ಮದ್ವೆ ಆಗ್ಬೇಕು. ಅಂತೋರು ನನ್ನ ಅಮ್ಮಿ. ಇದೆಲ್ಲ ಹೇಳ್ತಿದ್ಯಾ? ಮದ್ವೆಗೂ ಮುಂಚೆ ಹೋಗ್ರಿ ಬನ್ರಿ ಅಂತ ಹೇಳಿ ಸಾಹೇಬ್ರಿ ಕರಿಯತರ ಕರಿತಿದ್ಯಲ್ಲ. ಕೊಟ್ಕೊಳಕ್ ಮುಂಚೆನೆ ತಲೆ ಮೇಲೆ ಕೂರ್ಸ್ಕೊಂಡಿದ್ಯಾ? ಕೊಟ್ಕೊಂಡ್ರೆ ಇನ್ನೇನ್ ಗೊತ್ತಿ? ಬಾರಿ ಕಟ್ಕೊಳ್ಳೋವರೆಗೂ ಇರ್ಲಿ, ಇಟ್ಕೊಳಕ್ಕೆ. ಅಪ್ಪಯ್ಯ, ಇಂತ ಮಾತಾಡಿದ್ರೆ ಅಪ್ಪಯ್ಯ ಅಂತಲೂ ನೋಡಕ್ಕಿಲ್ಲ. ಉಳ್ಳೆ ಗುಂಡಿಳಿಸ್ಬಿಡ್ತೀನಿ. ಏ ಮಗ, ಏನ ಮಾಡ್ತಿದ್ಯಾ? ಇಳಿಸ್ಲ ಕೈ. ಇಲ್ಲ, ಅಪ್ಪಯ್ಯ ಬರ್ತೀನಿ ಅನ್ನೋವರೆಗೂ ನಾನು ಬಿಡಕ್ಕಿಲ್ಲ. ನನ್ನ ಅಮ್ಮಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ತಯಾರಿ. ಇವ್ನಿ ಜೋಗಿ, ತೆಗಿಲ ಗನ್ನ. ಜೋಗಿ ಅಣ್ಣ, ನೀನ್ ಹಿಂಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಏನ್ ಮಾಡ್ತಾ ಇದೀಯ ನೀನು? ಯಾರನ ಹತ್ರ ಬಂದ್ರೆ ಡಮ್ ಅನಿಸ್ಬಿಡ್ತೀನಿ. ನನ್ನ ಅಮ್ಮಿನ ಮದ್ವೆ ಆಗಕ್ಕೋಸ್ಕರ ನಾನ್ ಏನ್ ಮಾಡಕ್ಕೂ ತಯಾರಿ. ಇವನಿ ಅಪ್ಪಯ್ಯ ಎಪ್ತಿ ಇರ್ಲಿ. ಆಯ್ತು ಕಳ್ಳ, ಬರ್ತೀನಿ ಅವ್ರ ಮನೆಗೆ. ಮಗನೇ, ನಿನ್ ಗನ್ನ ನಾನು ಹಣೆಗಿಟ್ಟೆ ಅಂತ ಎದ್ರುಕೊಂಡು ಹಿಂಗ ಅಂದೆ ಅನ್ಕೊಂಬೇಡ. ನೀನ ಹುಡುಗಿನ ಇಟ್ಟೊಂದು ಪ್ರೀತಿ ಮಾಡ್ತೀಯ ಅಂತ ಬರ್ತಿದ್ದೀನಿ. ನಾಳೆ ಹೋಗಿ
ಬೇಕಾದ ನನ್ನ ಅಮ್ಮಿ ಮನೆ ನಡಿ ಬಳಿಕೆ ನಡಿ ಮುಂದೆ. ನಮ್ಮನೆ ಮುಂದೆನೆ ನಿಂತಾಗಿದೆ. ಇರಿ ಅಜ್ಜಿ, ನಾನು ಹೋಗಿ ನೋಡ್ಕೊಂಬರ್ತೀನಿ. ಏನಾಗ್ಬೇಕಾಗಿತ್ತು? ಇದೆಲ್ಲ ಮನೆ ಒಳಕ್ಕೂ ಕರೀದೆ. ಏನ್ ಬೇಕು ಅಂತ ತಲೆಬಾಗಲ್ನಾಗೆ ಕೇಳ್ತಾವ್ನೆ. ಇವನ್ ಯಾರ್ಲ ಹೇಳೇ ನಿಮ್ ಬೇಕಾಯಿ? ನನ್ ಮಚ್ಚಪ್ಪಯ್ಯ, ನನ್ ಅಮ್ಮಿ ಅವ್ರಿಗೆ ಅಣ್ಣಯ್ಯ. ಓಹೋಹೋ, ಬಾಮೈದ ಭೂಮಿದೆ ಒಂದ್ ತೂಕ ಅಂದ್ರೆ ಬಾಮೈದಂಗೆ ಇನ್ನೊಂದ್ ತೂಕ ಅಂತಾರಂತೆ. ಗೊತ್ತಾಯ್ತದೆ, ಶಾನೆ ವಜಾ ಬೀಳ್ತದಂತೆ. ಅಪ್ಪಾಜಿ ಮನೆಯಾಗಿದ್ದಾರೆ ಅನ್ಲ? ಇದ್ದಾರೆ, ಕರೀತೀನಿ. ಅಪ್ಪಯ್ಯ, ಬರ್ಡೇ ತದ್ದು ನಾಚಿಕೆ ಜಾಸ್ತಿ. ಏ, ಅದ್ ಎಂತದೇ ಆಗ್ಲಿ ಕಣ್ಲ, ಮನೆ ತಾವ್ ಬಂದಿರೋರ್ನ ಮನೆ ಬಾಗ್ಲು ತವ ನಿಲ್ಸ್ಬಿಟ್ಟು ಮನೆ ಒಳಕ್ ಹೋಯ್ತಾವ್ರಲ್ಲ, ಅದ್ ಎಂತ ಜನ ಅಲ್ಲ ಇವ್ರು? ಇವರೆಲ್ಲ ಕಲ್ತವ್ರು ಕಣ್ಲ. ಅವ್ರವ್ರಿಗೆ ಅವ್ರವ್ರೆ ಮರ್ಯಾದೆ ಕೊಡ್ಬೇಕು ಅಂತ ಇರ್ತದೆ. ದೊಡ್ಡವನ್ ಬಂದಿದೀನಲ್ಲ, ದೊಡ್ಡವರೇ ಬಂದು ಎದುರುಗೊಳ್ಳಿ ಅಂತ. ಇವರೆಲ್ಲ ಅಯ್ಯೋ, ನೀವು ದಾರಿ ಬಿಡಿ ಮೇಷ್ಟ್ರೆ. ನೀವ್ ಬಾ ಅಪ್ಪಯ್ಯ, ಬಾ ಒಳಕ್ಕೆ. ಇದ್ ನಮ್ದೇ ಮನೆ, ಬಾ. ಇವರು ನನ್ನ ಅಮ್ಮಿಯವರವ್ವ. ಬೇಡ ಬಿಡಿ, ಇವರು ನನ್ನ ಅಮ್ಮಿಯವರವ್ವ. ದೂರೇನು ದೂರೇನು, ಹತ್ರ ಬರ್ಬಿಡ ನೀನು. ಬಂದ್ಬಿಟ್ಟ ದೊಡ್ಡದಾಗಿ. ವಯಸ್ಸಾಗದೆ, ಮುದ್ಕಿಗೆ ಕೋಪ ಜಾಸ್ತಿ. ಇದೇನ್ ಮೇಷ್ಟ್ರೆ, ಅಳಿಮಯ್ಯ ಮನೆಗ್ ಬಂದವನೇ ನಿಂತ್ಕೊಂಡೆ ಮಾತಾಡಿಸ್ತಾ ಇದ್ದೀರಾ? ಅಪ್ಪಯ್ಯ, ಮೇಷ್ಟ್ರು ಗಾಬರಿ ಆಗ್ಬಿಟ್ಟವ್ರೆ. ಬಾ, ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಬಾ, ಕುಂತು ಮಾತಾಡುವ, ನಡೀರಿ ಎಲ್ಲ ನಡಿ. ಏಯ್, ದಾರಿ ಬಿಡ್ಲ. ಓಲ ಸೈಡ್ಗೆ ಅಂದ್ರೆ ನೀನ್ ನಡಿಯಪ್ಪಯ್ಯ, ಕುಂತ್ಕ ನೀನು. ಮಾವಯ್ಯ ಕುಂತ್ಕಳಿ, ಮಾವಯ್ಯ ಕುಂತ್ಕಳಿ. ಅವ್ವ ನೀನ್ ಬಾಯಿಲಿ. ಏ, ಬಂದೇ ಇಲ್ಲ, ನಾನೇ ಕೂರಿಸ್ಲ. ಬಂದಿದ್ದು ಯಾರೆ ಮಾಡುವಾಗ ನೋಡ್ತೀನಿ. ಕುಂತವಳ ನಿಂತವಳ ಗೊತ್ತಾಗ್ಲಿಲ್ಲ. ನಿಮ್ಮ ಅವ್ವ ಮೂರಡಿ ಮೆಣಸಿನ್ಕಾಯಿ ಇದ್ದಂಗಿದ್ಲು. ಆದ್ರೆ ನೀನು ನೋಡ್ಕೊಂಡೆ ಅಂತದ್ದೇ ಮಾಡ್ಕೊಂತೀನಿ ಅಂತೀಯಲ್ಲ.